ಟಾಕ್ಸಿಕ್ ಜಗತ್ತಿನಲ್ಲಿ ಏನಾಗ್ತಿದೆ ಅದರ ಬಗ್ಗೆ ಕೆಲವೊಂದಿಷ್ಟು ಎಕ್ಸ್ಕ್ಲೂಸಿವ್ ಅಪ್ಡೇಟ್ನ ಮಾತಾಡೋಣ. ಮತ್ತು ರಾಕಿಂಗ್ ಸ್ಟಾರ್ ಯಶ್ ಅವರು ಪ್ರೊಡ್ಯೂಸರ್ ಆಗಿ ಕೆಲವೊಂದಿಷ್ಟು ಸಿನಿಮಾಗಳಿಗೆ ಭಾಗಿಯಾಗಿದ್ದಾರೆ, ಅದರ ಬಗ್ಗೆ ಹೇಳ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. ಎಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸಿನಿಮಾ ವಿತ್ ಮಂಜು. ಟಾಕ್ಸಿಕ್ ಕೆವಿಎನ್ ಪ್ರೊಡಕ್ಷನ್ ಹಾಗೂ ಮಾಸ್ಟರ್ ಮೈಂಡ್ ಕ್ರಿಯೇಷನ್ ಅಡಿಯಲ್ಲಿ ಬರುತ್ತಿರುವ ಟಾಕ್ಸಿಕ್ ನಲ್ಲಿ ಟೆಕ್ನಿಷಿಯನ್ಗಳ ಸುರಿಮಳೆಯೇ ಹರಿಯುತ್ತಿದೆ. ಟಾಕ್ಸಿಕ್ ಚಿತ್ರ ವರ್ಲ್ಡ್ ಕ್ಲಾಸ್ ಸ್ಟ್ಯಾಂಡರ್ಡ್ ನಲ್ಲಿ ರೆಡಿ ಆಗ್ತಿದೆ. ಅದಕ್ಕಾಗಿ ಎಷ್ಟೋ ಹಾಲಿವುಡ್ ಟೆಕ್ನಿಷಿಯನ್ಸ್ ನ ಮೀಟ್ ಮಾಡಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್. ಟಾಕ್ಸಿಕ್ ಚಿತ್ರದ ಬಗ್ಗೆ ಎಷ್ಟೋ ರೂಮರ್ಸ್ ಹರಿದಾಡಿದ್ವು. ಸಿನಿಮಾದ ಶೂಟಿಂಗ್ ಆ ದೇಶದಲ್ಲಿ ನಡೀತಿದೆ, ಈ ದೇಶದಲ್ಲಿ ನಡೀತಿದೆ ಅಂತೆಲ್ಲ, ಆದ್ರೆ ಅವೆಲ್ಲ ರೂಮರ್ಸ್ಗೆ ಬ್ರೇಕ್ ಬಿದ್ದಿದೆ. ಚಿತ್ರದ ಮೊದಲನೇ ಶೆಡ್ಯೂಲ್ ನಮ್ಮ ಬೆಂಗಳೂರಿನಲ್ಲೇ ಆಗ್ತಿದೆ. ಬೆಂಗಳೂರಿನಲ್ಲಿ ಟಾಕ್ಸಿಕ್ಗಾಗಿ ತುಂಬಾ ದೊಡ್ಡ ದೊಡ್ಡ ಸೆಟ್ ಆಗ್ತಾ ಇದ್ದಾರೆ. ಸೆಟ್ ವರ್ಕ್ ಮುಗಿದ ಮೇಲೆ ಇಷ್ಟರಲ್ಲೇ ಶೂಟಿಂಗ್ ಸ್ಟಾರ್ಟ್ ಆಗಲಿದೆ. KGF ನಲ್ಲಿ ಸೆಟ್ ಗಳನ್ನು ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಅವರು ಹಾಕಿದ್ರು, ಆದರೆ ಟಾಕ್ಸಿಕ್ನಲ್ಲಿ ಮುಂಬೈ ಮೂಲದ ಪ್ರೊಡಕ್ಷನ್ ಡಿಸೈನರ್ ಹಾಗೂ ಕನ್ನಡದ ಆರ್ಟ್ ಡೈರೆಕ್ಟರ್ಸ್ ಎಲ್ಲ ಸೇರಿ ಸೆಟ್ ವರ್ಕ್ ಮಾಡ್ತಾ ಇದ್ದಾರೆ. ಟಾಕ್ಸಿಕ್ ಜಗತ್ತಿಗೆ ಸಿನಿಮಾಟೋಗ್ರಾಫರ್ ಆಗಿ ರಾಜೀವ್ರವರು ಎಂಟ್ರಿ ಕೊಟ್ಟಿದ್ದಾರೆ ಅನ್ನೋ ಸುದ್ದಿ ಇದೆ. ಇನ್ನು ಟಾಕ್ಸಿಕ್ನಲ್ಲಿ ಹಲವಾರು ಹೊಸ ಟೆಕ್ನಾಲಜಿ ಚಿತ್ರರಂಗಕ್ಕೆ ಪರಿಚಯಿಸಲು ಚಿತ್ರತಂಡ ಪ್ಲಾನ್ ಮಾಡಿದ್ದಾರೆ. ಅದರಲ್ಲಿ ಒಂದಾದ ಸ್ಟೆನ್ಯೂಸ್ ಕಟ್ಟಿಂಗ್ ಎಡ್ಜ್ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದಾರೆ. ಇದು ಮೇನ್ ಆಗಿ ಹಾಲಿವುಡ್ನಲ್ಲಿ ಮಾತ್ರ ಯೂಸ್ ಮಾಡ್ತಾ ಇದ್ದ ಟೆಕ್ನಾಲಜಿ. ಮತ್ತೆ ಬೆಂಗಳೂರಿನಲ್ಲಿ ಶೂಟಿಂಗ್ ಆದ್ಮೇಲೆ ಗೋವಾ, ಮುಂಬೈ, ಇನ್ನು ಹಲವಾರು ಕಡೆ ಶೂಟಿಂಗ್ ಪ್ಲಾನ್ ಮಾಡಿದ್ದಾರೆ. ಇನ್ನು ಟಾಕ್ಸಿಕ್ ಜೊತೆಗೆ ಯಶ್ ರವರು ರಾಮಾಯಣ ಚಿತ್ರಕ್ಕೆ ಹಣ ಹೂಡಿಕೆ ಮಾಡಲಿದ್ದಾರೆ ಅನ್ನೋ ಸುದ್ದಿ ಹೊರಬಿದ್ದಿದೆ. ಪ್ರೈಮ್ ಫೋಕಸ್ ಸ್ಟುಡಿಯೋ ಬ್ಯಾನರ್ ಅಡಿಯಲ್ಲಿ ಬರುವ ಪ್ರೊಡ್ಯೂಸರ್ ನಮಿತ್ ಮಲ್ಹೋತ್ರಾರವರ ರಾಮಾಯಣ ಚಿತ್ರಕ್ಕೆ ಮಾಸ್ಟರ್ ಮೈಂಡ್ ಕ್ರಿಯೇಷನ್ ಬ್ಯಾನರ್ ಅಡಿಯಲ್ಲಿ ಕೋ ಪ್ರೊಡ್ಯೂಸರ್ ಆಗಿ ನಟ ಯಶ್ ಸೇರ್ಕೊಂಡಿದ್ದಾರೆ. ರಾಮಾಯಣ ನಿತೀಶ್ ತಿವಾರಿ ಅವರ ನಿರ್ದೇಶನದಲ್ಲಿ ಬರುತ್ತಿರುವ ಚಿತ್ರ. ಈ ಚಿತ್ರದಲ್ಲಿ ಯಶ್ ಅವರು ರಾವಣ ಆಗಿ ಕಾಣಿಸಿಕೊಳ್ಳಬಹುದು ಎಂಬ ರೂಮರ್ಸ್ ಇದೆ. ನಮಿತ್ ಮಲ್ಹೋತ್ರಾ ಹಾಗೂ ಯಶ್ ಅವರ ಸಮಾಗಮ ಇಂಡಿಯನ್ ಸಿನಿಮಾಗೆ ವಂಡರ್ ಅಂತಾನೆ ಹೇಳ್ಬೋದು. ಇಂಡಿಯನ್ ಸಿನಿಮಾನ ಒಂದು ಗ್ಲೋಬಲ್ ಸ್ಟ್ಯಾಂಡರ್ಡ್ಗೆ ಟಚ್ ಮಾಡಿಸಲು ಪ್ರಯತ್ನ ಪಡ್ತಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್. ಟಾಕ್ಸಿಕ್ ಬಗ್ಗೆ ಆಗಲಿ ಮತ್ತು ರಾಕಿಂಗ್ ಸ್ಟಾರ್ ಯಶ್ ಬಗ್ಗೆ ಆಗಲಿ ಇನ್ನಿತರ ಅಪ್ಡೇಟ್ ಸಿಕ್ಕಲ್ಲಿ ಮತ್ತೆ ಬರ್ತೀವಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗುವ ಮುಂದಿನ ವಿಡಿಯೋದಲ್ಲಿ. ಬಾಯ್.